ಕುಮಾರಸ್ವಾಮಿ ಪೆನ್ ಡ್ರೈವ್ ಆರೋಪಕ್ಕೆ ರಾಜಣ್ಣ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿಯನ್ನ ಹಾವಾಡಿಗನಿಗೆ ಹೋಲಿಸಿದ್ದಾರೆ ಸಚಿವ. ಬುಟ್ಟಿ ತಂದು ಇದರಲ್ಲಿ ಆ ಹಾವಿದೆ ಈ ಹಾವಿದೆ ಅಂತಾರೆ. ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ತೋರಿಸೋದು ನೋಡಿದ್ದೀವಿ. ತೆಗೆಯೋದು ಇಟ್ಕೊಳ್ಳೋದು ತಾಕತ್ತಿದ್ರೆ ರಿಲೀಸ್ ಮಾಡಲಿ, ಯಾರು ತಪ್ಪು ಮಾಡಿದ್ದಾರೆ ಅಂತ ಇದ್ರೆ ಅವರಿಗೆ ಶಿಕ್ಷೆ ಆಗಲಿ. ಸುಮ್ಮನೆ ಪೆನ್ ಡ್ರೈವ್ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಅಂತ ಕುಮಾರಸ್ವಾಮಿಯವರ ವಿರುದ್ಧ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ನಾವು ತಿಳಿದಿರೋದು ಆವಾಡಿಗರು ನೋಡಿದ್ದೀವಿ ನಾವು ಬಂದು ಹಾವುಗಳು ಬುಟ್ಟಿ ಇಕ್ಬಿಟ್ಟು ಇದರಲ್ಲಿ ಹಾವಿದೆ ಈ ಹಾವಿದೆ ಇದನ್ನು ಬಿಡ್ತೀನಿ ಅದನ್ನು ಬಿಡ್ತೀನಿ ಅಂತ ತೋರಿಸಿದ್ದು ನಾವು ನೋಡಿದ್ದೀವಿ ಆವಾಡಿಗರ ಆಟನ. ಅವರು ಹೇಳ್ದಂಗೆ ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆ ಅಂತ ನಾವು ಯಾಕೆ ಭಾವಿಸ್ಬಾರ್ದು ಅಂತ ನಿಮ್ಮನ್ನೇ ಕೇಳ್ತೀನಿ ನಾನು. ಏನಿದ್ರೆ ಬಿಡಲಿ, ಬಿಡೋ ತಾಕತ್ತಿದ್ರೆ ಬಿಡಲಿ ಅಂತೇಳಿ ಎಷ್ಟು ಜನ ಹೇಳಿದ್ದಾರೆ ಸಚಿವರುಗಳು. ಬಿಡಲಿ, ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಇದೆ. ಸಾರ್ವಜನಿಕವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದೇ ನಾವು. ಸುಮ್ಮನೆ ಪೆನ್ ಡ್ರೈವ್ ಇಟ್ಕೊಂಡು ಬ್ಲೆಂಡ್ರೈ ಇದ್ರ ಥರ ಬ್ಲ್ಯಾಕ್ ಮೇಲ್ ಅಷ್ಟೇ ಇದು. ಇದನ್ನು ಬ್ಲ್ಯಾಕ್ ಮೇಲ್ ಅಲ್ಲದೆ ಏನಲ್ಲ, 8 ದಿವಸದಿಂದ ತೋರಿಸ್ತಾ ಇರೋದು, ತೆಗೆಯೋದು ಇಟ್ಕೊಳ್ಳೋದು ತೆಗೆಯೋದು ಇಟ್ಕೊಳ್ಳೋದು. ಆಯ್ತು, ತಾಕತ್ತಿದ್ರೆ ರಿಲೀಸ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.